ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ಟಲ್ಲೇ ಅನೌನ್ಸ್ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಆದರೆ ಇಲ್ಲಿ ತನಕ ಹಣ ಕೊಟ್ಟಿಲ್ಲ ತಾವೇ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು ಕೂಡ ಕೊಟ್ಟಿಲ್ಲ ಅಂದರೆ ನಮ್ಮ ಕರ್ನಾಟಕದ ಮೇಲೆ ಇವ್ರಿಗೆಷ್ಟು ದ್ವೇಷ ಇರ್ಬೋದು ಅಂತ ಯೋಚನೆ ಅದೇ ರೀತಿ ಮೇಕೆದಾಟು ಯೋಜನೆ ಬೆಂಗಳೂರಿಗೆ ಕುಡಿಯೋ ನೀರಿನ ಪ್ರಾಬ್ಲಮ್ದೆಲ್ಲ ಸಾಲ್ವ್ ಮಾಡುವಂಥ ಯೋಜನೆ ಇಲ್ಲಿ ತನಕ ಮೋದಿಯವರು ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ ಎಸ್ ಎಂದಿದ್ರು ಕೂಡ ಇವರು ಇಲ್ಲಿಯ ತನಕ ಯೋಜನೆಗೆ ಶುರು ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಇದು ನಮ್ಮ ವಿರುದ್ಧ ಅಲ್ವಾ ಇದು ಬೆಂಗಳೂರಿನ ವಿರುದ್ಧ ಅಲ್ವಾ ಯೋಚನೆ ಮತ್ತೊಂದು ಕಡೆ ಬಿ ಜೆ ಪಿಯವರು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾದ್ದೆಲ್ಲ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿನೂ ಕೂಡ ತೆರಿಗೆ ವಿಷಯದಲ್ಲಿ ಕರ್ನಾಟಕದ ವಿರುದ್ಧ ತಗೊಂಡಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಕೊಡಬೇಕಾದ್ದೆಲ್ಲ ಕೊಟ್ಟಿದ್ದೀವಿ ಕರ್ನಾಟಕ ಕಾಂಗ್ರೆಸ್ನವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಪದೇ ಪದೇ ಹೇಳ್ತಿದ್ದಾರೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಕೇಂದ್ರ ಹಣಕಾಸು ಸಚಿವೆಯನ್ನ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಕೂಡ ಕರೆದಿದ್ದಾರೆ ಎಲ್ರಿಗೂ ನಮಸ್ಕಾರ ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕಕ್ಕೆ ಬರಬೇಕಾದ ತೆರಿಗೆ ಪಾಲಿನ ಬಗ್ಗೆ ಪುನಃ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ ಒಂದ್ ಕಡೆ ಕಾಂಗ್ರೆಸ್ನವರು ತೆರಿಗೆ ಪಾಲು ಕೊಡೋದ್ರಲ್ಲಿ ಕೇಂದ್ರದಿಂದ ಭಾರಿ ಮೋಸ ಆಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ದೆಹಲಿಗೆ ಹೋಗಿ ಕೇಂದ್ರ ಸರ್ಕಾರದ ವಿರುದ್ಧ ಮೊದಲ ಬಾರಿಗೆ ಪ್ರತಿಭಟನೆ ಮಾಡಿ ಬಂದಿರೋದು ನಿಮ್ಗೆಲ್ಲ ಗೊತ್ತಿದೆ ಅಷ್ಟೇ ಅಲ್ಲದೆ ಇತ್ತೀಚೆಗೆ ಕರ್ನಾಟಕಕ್ಕೆ ಬರ ಪರಿಹಾರ ಕೊಟ್ಟಿಲ್ಲ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೇಸ್ ಹಾಕಿದೆ ಮತ್ತೊಂದು ಕಡೆ ಬಿಜೆಪಿಯವರು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಡಬೇಕಾದ್ದೆಲ್ಲ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿನೂ ಕೂಡ ತೆರಿಗೆ ವಿಷಯದಲ್ಲಿ ಕರ್ನಾಟಕದ ವಿರುದ್ಧ ನಿಲುವು ತಗೊಂಡಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಕೊಡಬೇಕಾದ್ದೆಲ್ಲ ಕೊಟ್ಟಿದ್ದೀವಿ ಕರ್ನಾಟಕ ಕಾಂಗ್ರೆಸ್ನವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಪದೇ ಪದೇ ಹೇಳ್ತಿದ್ದಾರೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಕೇಂದ್ರ ಹಣಕಾಸು ಸಚಿವೆಯನ್ನ ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಕೂಡ ಕರೆದಿದ್ದಾರೆ ಇನ್ನೊಂದು ಕಡೆ ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿ ಕೂಡ ಸದನದ ಒಳಗಡೆನೆ ಬಿಜೆಪಿ ಪಿ ರಾಜ್ಯಕ್ಕೆ ಕೊಡಬೇಕಾದಕ್ಕಿಂತ ಜಾಸ್ತಿಯೇ ಕೊಟ್ಟಿದೆ ಅಂತ ಬಿ ಜೆ ಪಿ ಪರವಾಗಿ ಬಿ ಜೆ ಪಿಯವ್ರಿಗಿಂತ ಜೋರಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಕರ್ನಾಟಕಕ್ಕೆ ನ್ಯಾಯವಾಗಿ ಬರಬೇಕಾದ ತೆರಿಗೆ ಪಾಲು ಬರಲಿಲ್ಲ ಅಂದರೆ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತೆ ಅಷ್ಟೇ ಅಲ್ಲ ಕರ್ನಾಟಕ ದೇಶದಲ್ಲೇ ಎರಡನೇ ಅತಿ ಹೆಚ್ಚು ತೆರಿಗೆ ಕಟ್ಟೋ ರಾಜ್ಯ ಆಗಿರೋದ್ರಿಂದ ನಮ್ಮ ಕರ್ನಾಟಕದ ಅಭಿವೃದ್ಧಿಗೆ ಹಿನ್ನಡೆಯಾದರೆ ದೇಶದ ಅಭಿವೃದ್ಧಿಗೂ ಹಿನ್ನಡೆಯಾಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಹಾಗಾಗಿ ನಮ್ಮ ರಾಜ್ಯಕ್ಕೆ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆಗಿದೆಯಾ ಅನ್ಯಾಯ ಆಗಿದ್ದರೆ ಎಷ್ಟು ಅನ್ಯಾಯ ಆಗಿದೆ ಅಂತ ನಾವೆಲ್ಲ ವಿವರವಾಗಿ ತಿಳ್ಕೊಳ್ಳೋ ಅಗತ್ಯ ಇದೆ ಮತ್ತು ಈ ವಾಸ್ತವವನ್ನು ಎಲ್ರಿಗೂ ತಿಳಿಸೋ ಅಗತ್ಯ ಕೂಡ ಇಂದೆಂದಿಗಿಂತಲೂ ಜಾಸ್ತಿ ಇದೆ ಮೊದಲನೇದಾಗಿ ತೆರಿಗೆ ಪಾಲು ಮತ್ತು ಕೇಂದ್ರದ ಅನುದಾನದಲ್ಲಿ ನಮಗೆ ಅನ್ಯಾಯ ಆಗಿದೆಯಾ ಅಂತ ನೋಡಿದ್ರೆ ಹೌದು ಅನ್ಯಾಯ ಆಗಿದೆ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಹೇಳ್ಬೋದು ಯಾಕಂದರೆ ಬಿ ಜೆ ಪಿಯವರೇ ಆಗಿರೋ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ತೆರಿಗೆ ಪಾಲು ಬರಬೇಕಾಗಿದ್ದಷ್ಟು ಬಂದಿಲ್ಲ ಅಂತ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪತ್ರ ಬರೆದಿದ್ದು ಮತ್ತು ಯಡಿಯೂರಪ್ಪನವರು ಪ್ರಧಾನಿ ಮೋದಿಯ ಎದುರೇ ರಾಜ್ಯಕ್ಕೆ ಪ್ರವಾಹ ಪರಿಹಾರ ಕೊಟ್ಟಿಲ್ಲ ಅಂತ ಅಸಮಾಧಾನ ಕ್ಲಿಯರ್ ಕ್ಲಿಯರಾಗಿ ತೋರಿಸುತ್ತೆ ನಮಗೆ ತೆರಿಗೆ ಮತ್ತು ಅನುದಾನದಲ್ಲಿ ಅನ್ಯಾಯ ಆಗಿದೆ ಅಂತ ಹಾಗಿದ್ರೆ ಒಟ್ಟಾರೆ ನಮಗೆ ಎಷ್ಟು ಅನ್ಯಾಯ ಆಗಿದೆ ಮತ್ತು ಯಾವ್ಯಾವ ರೀತಿ ಅನ್ಯಾಯ ಆಗಿದೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನಾವೆಲ್ಲ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡುವ ಮೊದಲನೇದಾಗಿ ಹದಿನೈದನೇ ಹಣಕಾಸು ಆಯೋಗದ ತಪ್ಪು ಶಿಫಾರಸಿಂದ ನಮಗಾಗಿರೋ ಅನ್ಯಾಯ ಎಷ್ಟು ಅಂತ ನೋಡೋಣ ನಮಗೆ ಗೊತ್ತಿದೆ ಹದಿನಾಲ್ಕನೇ ಹಣಕಾಸು ಆಯೋಗ ಕೇಂದ್ರದಿಂದ ರಾಜ್ಯಗಳಿಗೆ ಹಂಚಿಕೆಯಾಗುವ ಒಟ್ಟು ತೆರಿಗೆ ಪಾಲಿನಲ್ಲಿ ಕರ್ನಾಟಕಕ್ಕೆ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಂತೇಳಿ ನಿಗದಿ ಮಾಡಿತ್ತು ಹೀಗೆ ನಿಗದಿ ಮಾಡುವಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಸಂಖ್ಯೆಯನ್ನು ಮುಖ್ಯ ಆಧಾರವಾಗಿಟ್ಕೊಂಡಿತ್ತು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಸಂಖ್ಯೆಗೆ ಹದಿನೇಳು ಪರ್ಸೆಂಟು ಮತ್ತು ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆಗೆ ಹತ್ತು ಪರ್ಸೆಂಟ್ ವೇಟೇಜ್ ಕೊಟ್ಟಿತ್ತು ಆದರೆ ಹದಿನೈದನೇ ಹಣಕಾಸು ಆಯೋಗ ಈ ತೆರಿಗೆ ಪಾಲು ಹಂಚಿಕೆ ನಿರ್ಧಾರ ಮಾಡುವಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಸಂಖ್ಯೆ ಬದಲಿಗೆ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಮಾತ್ರ ಆಧಾರವಾಗಿ ಇಟ್ಕೊಂಡು ಹದಿನೈದು ಪರ್ಸೆಂಟ್ ವೇಟೇಜ್ ಕೊಟ್ಟು ನಮ್ಮ ತೆರಿಗೆ ಪಾಲನ್ನ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ಗೆ ಇಳಿಸ್ತು ಕರ್ನಾಟಕ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಗಣನೀಯವಾಗಿ ಜನಸಂಖ್ಯೆಯನ್ನು ಇಳಿಸಿದ್ರಿಂದ ಉತ್ತರದ ರಾಜ್ಯಗಳಿಗೆ ಹೋಲಿಸಿದರೆ ಎರಡು ಸಾವಿರದ ಹನ್ನೊಂದಕ್ಕೆ ನಮ್ಮ ಜನಸಂಖ್ಯೆ ಭಾರಿ ಕಡಿಮೆ ಆಗಿತ್ತು ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಕಡಿಮೆ ಹಣ ಸಾಕು ಅಂತ ಹಣಕಾಸು ಆಯೋಗ ನಮ್ಮ ತೆರಿಗೆ ಫಲನ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ಗೆ ಇಳಿಸ್ತು ವಿಪರ್ಯಾಸ ನೋಡಿ ನಮ್ಮ ರಾಜ್ಯದ ಜನ ನಮ್ಮ ರಾಜ್ಯದ ಜನಸಂಖ್ಯೆ ಕಡಿಮೆ ಮಾಡಿ ಜನಸಂಖ್ಯಾ ಸ್ಫೋಟದ ನಿಯಂತ್ರಣಕ್ಕೆ ದೊಡ್ಡ ಕೊಡುಗೆ ಕೊಟ್ಟ ಕಾರಣಕ್ಕೆ ನಮ್ಮ ಕರ್ನಾಟಕ ಹಣಕಾಸು ಆಯೋಗದಿಂದ ಶಿಕ್ಷೆ ಅನುಭವಿಸೋ ಥರ ಆಯಿತು ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆಯನ್ನು ಮಾನದಂಡವಾಗಿ ತಗೋಬೇಡಿ ಅಂತ ಹಣಕಾಸು ಆಯೋಗಕ್ಕೆ ದಕ್ಷಿಣದ ರಾಜ್ಯಗಳೆಲ್ಲ ಎಷ್ಟೇ ಮನವಿ ಮಾಡಿದರೂ ಹಣಕಾಸು ಆಯೋಗ ಕೇಳದೆ ನಮ್ಮೆಲ್ಲರಿಗೂ ಅನ್ಯಾಯ ಮಾಡ್ತು ಕರ್ನಾಟಕಕ್ಕೆ ಜಾಸ್ತಿ ಅನ್ಯಾಯ ಮಾಡ್ತು ಉದಾಹರಣೆಗೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಮಗೆ ಬಂದ ತೆರಿಗೆ ಹಣ ಮೂವತ್ತ್ ಮೂರು ಸಾವಿರದ ಇನ್ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಗಳು ಆದರೆ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಪ್ರಕಾರ ಕೊಟ್ಟಿದ್ರೆ ನಲವತ್ತೆರಡು ಸಾವಿರದ ಮುನ್ನೂರ ಹದಿನಾಲ್ಕು ಕೋಟಿ ಬರ್ತಾ ಇತ್ತು ಆಗಿದ್ನಷ್ಟೇ ಎಷ್ಟು ಒಂಬತ್ತು ಸಾವಿರದ ನೂರ ಮೂವತ್ತು ಕೋಟಿ ರೂಪಾಯಿಗಳು ಹೀಗೆ ಒಟ್ಟಾರೆಯಾಗಿ ಹದಿನೈದನೇ ಹಣಕಾಸು ಆಯೋಗದ ಪ್ರಕಾರ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟಷ್ಟು ತೆರಿಗೆ ಕೊಟ್ಟಿದ್ದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರವರೆಗೆ ನಮಗೆ ಬರ್ತಿದ್ದಂಥ ತೆರಿಗೆ ಪಾಲು ಎರಡು ಕೋಟಿ ಎಪ್ಪತ್ತೇಳು ಲಕ್ಷದ ಮುನ್ನೂರೈವತ್ತು ರೂಪಾಯಿಗಳು ಆದರೆ ಈಗ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟಷ್ಟು ಹಣ ಕೊಡ್ತಾ ಇರೋದ್ರಿಂದ ನಮಗೆ ಬರ್ತಾ ಇರ್ತಕ್ಕಂಥ ತೆರಿಗೆ ಪಾಲಿನ ಹಣ ಎರಡು ಲಕ್ಷದ ಹದಿನೈದು ಸಾವಿರದ ಇನ್ನೂರೈವತ್ಮೂರು ಕೋಟಿ ರೂಪಾಯಿಗಳು ಮಾತ್ರ ಇದರಿಂದಾಗಿ ನಮ್ಮ ರಾಜ್ಯಕ್ಕಾದ ಒಟ್ಟು ನಷ್ಟ ಅರವತ್ತೆರಡು ಸಾವಿರದ ತೊಂಬತ್ತೇಳು ಕೋಟಿ ರೂಪಾಯಿಗಳು ವಾಸ್ತವ ಹೀಗಿರೋದ್ರಿಂದಲೇ ಬಿ ಜೆ ಪಿಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಸದನದ ಒಳಗಡೆನೇ ಹೇಳಿದ್ದು ಹದಿನೈದನೇ ಹಣಕಾಸು ಆಯೋಗದಿಂದ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಆದರೆ ಬಿ ಜೆ ಪಿಯ ಎಲ್ಲ ಎಂ ಪಿಗಳು ರಾಜ್ಯ ನಾಯಕರುಗಳು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈಗೇನು ಹೇಳ್ತಾ ಇದ್ದಾರೆ ಇದು ನಮ್ಮ ತಪ್ಪಲ್ಲ ಹಣಕಾಸು ಆಯೋಗದ ಶಿಫಾರಸನ್ನು ಕೇಂದ್ರ ಸರ್ಕಾರ ಪಾಲಿಸಲೇಬೇಕು ಪಾಲಿಸ್ತಾ ಇದೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಆದರೆ ಹಣಕಾಸು ಆಯೋಗ ತೆರಿಗೆ ಹಂಚಿಕೆ ಮಾಡೋಕೆ ಅಂತ ಒಂದು ಮೂಲ ಮಾನದಂಡಗಳನ್ನ ಅವಲಂಬಿಸುತ್ತಲ್ಲ ಆ ಮೂಲ ಮಾನದಂಡಗಳನ್ನ ಅಂದರೆ ಟರ್ಮ್ಸ್ ಆಫ್ ರೆಫರೆನ್ಸ್ನ ತೀರ್ಮಾನಿಸೋದೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಅಂದರೆ ಕೇಂದ್ರ ಸರ್ಕಾರ ಜೊತೆಗೆ ಸಂವಿಧಾನದ ಆರ್ಟಿಕಲ್ ಇನ್ನೂರ ಎಂಬತ್ತರ ಅಡಿನಲ್ಲಿ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಒಪ್ಪಿಕೊಳ್ಳದಿರುವ ಅಥವಾ ಶಿಫಾರಸುಗಳನ್ನು ಬದಲಾಯಿಸಿ ಅಂತ ಕೇಳುವ ಅಧಿಕಾರ ಅವಕಾಶ ಕೇಂದ್ರ ಸರ್ಕಾರಕ್ಕಿರುತ್ತೆ ಈ ಹಿನ್ನೆಲೆ ಒಳಗಡೆ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸಿಂದ ಕರ್ನಾಟಕಕ್ಕೆ ಒಟ್ಟು ಅರವತ್ತೆರಡು ಸಾವಿರ ಕೋಟಿಗಳಷ್ಟು ನಷ್ಟ ಆಗ್ತಾ ಇರುವಾಗ ಕೇಂದ್ರ ಸರ್ಕಾರ ಆಯೋಗಕ್ಕೆ ಈ ಶಿಫಾರಸನ್ನು ಬದಲಿಸಿ ಅಂತ ಕೋರಿಕೊಳ್ಳಬಹುದಿತ್ತು ಆದರೆ ಕೇಂದ್ರ ಸರ್ಕಾರ ಇಂಥ ಕೋರಿಕೆಯನ್ನು ಯಾವತ್ತೂ ಮಾಡಿಲ್ಲ ಮತ್ತು ಈ ತೆರಿಗೆ ಹಂಚಿಕೆ ಆಯ್ತಲ್ಲ ನಮ್ಗೆ ಅನ್ಯಾಯ ಈ ಅನ್ಯಾಯ ಸರಿಪಡಿಸೋಕ್ಕೋಸ್ಕರ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಅನುದಾನ ಕೊಡೋ ಮನಸ್ಸನ್ನು ಕೂಡ ಮಾಡಿಲ್ಲ ಹೀಗಿರೋದರಿಂದ ಹದಿನೈದನೇ ಹಣಕಾಸು ಆಯೋಗದ ತೆರಿಗೆ ಹಂಚಿಕೆ ನಿಯಮದಿಂದ ನಮ್ಮ ರಾಜ್ಯಕ್ಕಾಗಿರೋ ಅನ್ಯಾಯಕ್ಕೆ ಕೇಂದ್ರ ಸರ್ಕಾರನೇ ನೇರ ಹೊಣೆ ಅನ್ನೋದರಲ್ಲಿ ನಮಗೆ ಯಾವುದೇ ಅನುಮಾನವೂ ಕೂಡ ನಾವು ಇಟ್ಕೋಬೇಕಾಗಿಲ್ಲ ಇನ್ನು ಮುಂದುವರೆದು ನೋಡೋದಾದರೆ ಹದಿನೈದನೇ ಹಣಕಾಸು ಆಯೋಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆರ್ಥಿಕ ವರ್ಷಕ್ಕೆ ಮಾತ್ರ ಅಂತ ಒಂದು ವರದಿ ಸಲ್ಲಿಸ್ತು ನಂತರ ಇಪ್ಪತ್ತೊಂದು ಇಪ್ಪತ್ತೆರಡರ ಆರ್ಥಿಕ ವರ್ಷದಿಂದ ಇಪ್ಪತ್ತೈದು ಇಪ್ಪತ್ತಾರು ಆರ್ಥಿಕ ವರ್ಷದವರೆಗೆ ಅಂತ ಮತ್ತೊಂದು ವರದಿನ ಹಣಕಾಸು ಆಯೋಗ ಸಲ್ಲಿಸ್ತು ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ವರದಿನಲ್ಲಿ ಆಯೋಗ ಏನು ಹೇಳುತ್ತೆ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ತೆರಿಗೆ ಹಂಚಿಕೆ ಮತ್ತು ಆದಾಯ ಕೊರತೆ ಅನುದಾನ ಕೊಡುವಾಗ ಕರ್ನಾಟಕ ಮಿಝೋರಂ ಮತ್ತು ತೆಲಂಗಾಣ ಈ ಮೂರು ರಾಜ್ಯಗಳಿಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತಕ್ಕೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಟ್ಟು ಆರು ಸಾವಿರದ ಏಳ್ನೂರ ಅರವತ್ತ್ನಾಲ್ಕು ಕೋಟಿ ರೂಪಾಯಿಗಳಷ್ಟು ಕೊರತೆಯಾಗಿದೆ ಹಾಗಾಗಿ ಈ ಆರು ಸಾವಿರದ ಏಳ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿಗಳನ್ನ ವಿಶೇಷ ಅನುದಾನ ಅಂತೇಳಿ ಈ ಮೂರು ರಾಜ್ಯಗಳಿಗೆ ಕೊಡಬೇಕು ಇದರಲ್ಲಿ ಕರ್ನಾಟಕಕ್ಕೆ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತ ಶಿಫಾರಸು ಮಾಡುತ್ತೆ ನಾವು ನೆನ್ಪಿಟ್ಕೊಳ್ಬೇಕು ಇಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಹದಿನೈದನೇ ಹಣಕಾಸು ಆಯೋಗ ಏನು ವರದಿ ಕೊಡ್ತು ಅದು ಮಧ್ಯಂತರ ವರದಿಯಲ್ಲ ಅದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ವರ್ಷ ಆರ್ಥಿಕ ವರ್ಷಕ್ಕೆ ಅಂತಿಮ ವರದಿಯನ್ನೇ ಹಣಕಾಸು ಆಯೋಗ ಕೊಟ್ಟಿತ್ತು ಹಾಗಾಗಿಯೇ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ನಂತರ ಬೊಮ್ಮಾಯಿಯವರು ಕೇಂದ್ರ ಸರ್ಕಾರವನ್ನು ಹಲವು ಬಾರಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನ ಕೊಡಿ ಅಂತ ಪತ್ರ ಬರೆದು ಕೇಳಿದ್ದಾರೆ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಭೇಟಿ ಮಾಡಿ ಕೂಡ ಕೇಳಿದ್ದಾರೆ ಆದರೆ ನಿರ್ಮಲಾ ಸೀತಾರಾಮನ್ರವರು ಈ ವಿಶೇಷ ಅನುದಾನ ಕೊಡಲ್ಲ ಅಂತ ಹೇಳಿದ್ದಲ್ದೇ ಈ ವಿಶೇಷ ಅನುದಾನದ ಶಿಫಾರಸನ್ನು ಕ್ಯಾನ್ಸಲ್ ಮಾಡಿ ಅಂತ ಹಣಕಾಸು ಆಯೋಗವನ್ನು ಕೋರಿಕೊಳ್ಳುವುದಾಗಿ ಬೊಮ್ಮಾಯಿಯವರ ಪತ್ರಕ್ಕೆ ತಮ್ಮ ಉತ್ತರದಲ್ಲಿ ತಿಳಿಸಿದ್ದಾರೆ ಆದರೆ ಈಗ ನಿರ್ಮಲಾ ಸೀತಾರಾಮನ್ ಏನು ಹೇಳ್ತಾ ಇದ್ದಾರೆ ಅಂತಿಮ ವರದಿಯಲ್ಲಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಕೊಡಿ ಅಂತ ಇಲ್ಲ ಹಾಗಾಗಿ ನಾವು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಿಂಗೆ ಹೇಳೋ ಮೂಲಕ ಹಿಂಗೆ ಹೇಳೋ ಮೂಲಕ ಹಸಿ ಸುಳ್ಳನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಹಣಕಾಸು ಆಯೋಗದ ಏನಿತ್ತು ಆ ವರದಿ ಆ ವರ್ಷಕ್ಕೆ ಅಂತಿಮ ವರದಿಯೇ ಅದು ಮಧ್ಯಂತರ ವರದಿಯಲ್ಲ ಅದನ್ನು ತಿರುಚಿ ನಿರ್ಮಲಾ ಸೀತಾರಾಮನ್ರವರು ಸುಳ್ಳು ಹೇಳ್ತಾ ಇದ್ದಾರೆ ಹಾಗಾಗಿ ಹಣಕಾಸು ಆಯೋಗ ಹೇಳಿದ್ದೆಲ್ಲವನ್ನು ಪಾಲಿಸ ಪಾಲಿಸಲೇಬೇಕು ಮತ್ತು ನಾವು ಪಾಲಿಸಿದ್ದೀವಿ ಅಂತ ಏನು ನಿರ್ಮಲಾ ಸೀತಾರಾಮನ್ ಹೇಳ್ತಾ ಇದ್ದಾರೆ ಅದು ಸಂಪೂರ್ಣ ಸುಳ್ಳು ಯಾಕೆಂದರೆ ಕೇಂದ್ರ ಸರ್ಕಾರ ಆಯೋಗವೇ ಹೇಳಿದ್ದಂಥ ಈ ಐದು ಸಾವಿರದ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನ ಕೊಡದೇ ನಮ್ಮ ರಾಜ್ಯಕ್ಕೆ ದ್ರೋಹ ಮಾಡಿರೋದು ಅತ್ಯಂತ ಸ್ಪಷ್ಟ ಇನ್ನೂ ಮುಂದುವರೆದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂತ ಇನ್ನೊಂದು ವರದಿ ಕೊಡ್ತಲ್ಲ ಹಣಕಾಸು ಆಯೋಗ ಅದನ್ನೇ ನಿರ್ಮಲಾ ಸೀತಾರಾಮನ್ರವರು ಅಂತಿಮ ವರದಿ ಅಂತ ಹೇಳ್ತಾ ಇದ್ದಾರಲ್ಲ ಈ ವರದಿನಲ್ಲಿ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ ಅಭಿವೃದ್ಧಿಗೆ ಮತ್ತು ಬೆಂಗಳೂರಿನ ಜಲಮೂಲಗಳ ಅಭಿವೃದ್ಧಿಗೆ ಅಂತೇಳಿ ಆರು ಸಾವಿರ ಕೋಟಿ ರೂಪಾಯಿ ಕೊಡಬೇಕು ಅಂತ ಶಿಫಾರಸು ಮಾಡಿತ್ತು ಆದರೆ ಬೆಂಗಳೂರಿನ ನಾಗರಿಕರ ಕೈಲಿ ಮತ ಹಾಕಿಸಿಕೊಳ್ಳುವಂಥ ಮೋದಿ ಸರ್ಕಾರ ಬೆಂಗಳೂರಿನ ಅಭಿವೃದ್ಧಿಗೆ ಅಂತಲೇ ಆಯೋಗ ಶಿಫಾರಸ್ ಮಾಡಿದ್ದ ಈ ಆರು ಸಾವಿರ ಕೋಟಿ ರೂಪಾಯಿಗಳನ್ನ ಇಲ್ಲಿ ತನಕ ಕೊಟ್ಟಿಲ್ಲ ಮತ್ತು ಎಲ್ಲೂ ಕೂಡ ಈ ಹಣದ ಬಗ್ಗೆ ಮಾತೇ ಇಲ್ಲ ಈ ರೀತಿ ವಿಶೇಷ ಅನುದಾನ ಐದು ಸಾವಿರದ ಆನ್ನೂರ ತೊಂಬತ್ತೈದು ಕೋಟಿ ಮತ್ತು ಆರು ಸಾವಿರ ಕೋಟಿ ಈ ಎರಡೂ ಬಾಬತ್ಗಳಿಂದ ಒಟ್ಟು ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿಗಳಷ್ಟು ಹಣವನ್ನು ಕೊಡದೆ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡಿದೆ ಹೀಗೆ ಒಟ್ಟಾರೆಯಾಗಿ ಹದಿನೈದನೇ ಹಣಕಾಸು ಆಯೋಗದ ಶಿಫಾರಸುಗಳಿಗೆ ಸಂಬಂಧಿಸಿ ನೋಡಿದಾಗ ನಮಗೆ ಆಗಿರ್ತಕ್ಕಂಥ ನಷ್ಟ ಅರವತ್ತೆರಡು ಸಾವಿರದ ತೊಂಬತ್ತೇಳು ಕೋಟಿ ಮತ್ತು ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಒಟ್ಟು ಎಪ್ಪತ್ತ್ಮೂರು ಸಾವಿರದ ಐನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳು ನಮಗೆ ನಷ್ಟ ಆಗಿದೆ ಇನ್ನು ಜಿ ಎಸ್ ಟಿ ಹಂಚಿಕೆಯಿಂದ ಆಗಿರೋ ನಷ್ಟ ಎಷ್ಟು ಅಂತ ನೋಡೋಣ ಬನ್ನಿ ಜಿ ಎಸ್ ಟಿ ಜಾರಿಯಾದಾಗ ವರ್ಷದಿಂದ ವರ್ಷಕ್ಕೆ ತೆರಿಗೆ ಸಂಗ್ರಹಣೆ ಹದಿನಾಲ್ಕು ಪರ್ಸೆಂಟ್ ಅಷ್ಟು ಬೆಳವಣಿಗೆ ಹೊಂದುತ್ತೆ ಒಂದು ವೇಳೆ ಹದಿನಾಲ್ಕು ಪರ್ಸೆಂಟು ಅಂದ್ಕೊಂಡಿರೋಷ್ಟು ಬೆಳವಣಿಗೆ ಹೊಂದಿಲ್ಲ ಅಂತಂದರೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಯನ್ನು ಆ ಕೊರತೆಯನ್ನು ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು ಈ ರೀತಿ ಹದಿನಾಲ್ಕು ಪರ್ಸೆಂಟ್ ಬೆಳವಣಿಗೆ ಥರ ಆಗಿದ್ದರೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕರ ತನಕ ನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರದ ಇನ್ನೂರ ತೊಂಬತ್ತಾರು ಕೋಟಿ ರೂಪಾಯಿಯಷ್ಟು ಜಿ ಎಸ್ ಟಿ ಸಂಗ್ರಹ ಆಗಬೇಕಾಗಿತ್ತು ಈ ರೀತಿ ವರ್ಷದಿಂದ ವರ್ಷಕ್ಕೆ ಹದಿನಾಲ್ಕು ಪರ್ಸೆಂಟು ಬೆಳವಣಿಗೆ ಆಗಿದ್ದರೆ ತೆರಿಗೆ ಸಂಗ್ರಹ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ತನಕ ನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರದ ಇನ್ನೂರ ತೊಂಬತ್ತಾರು ಕೋಟಿಯಷ್ಟು ಜಿ ಎಸ್ ಟಿ ಸಂಗ್ರಹ ಆಗಬೇಕಾಗಿತ್ತು ಆದರೆ ಈ ಅವಧಿಯಲ್ಲಿ ನಮ್ಮ ರಾಜ್ಯದಲ್ಲಿ ಜಿ ಎಸ್ ಟಿ ಸಂಗ್ರಹ ಆಗಿದ್ದು ಮೂರು ಲಕ್ಷದ ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ನಾಲ್ಕು ಕೋಟಿ ಮಾತ್ರ ಹೀಗಾಗಿ ನಮಗೆ ಜಿ ಎಸ್ ಟಿ ಕೊರತೆ ಆಗಿದ್ದು ಒಂದು ಲಕ್ಷದ ಅರವತ್ತೈದು ಸಾವಿರದ ಐನೂರು ಮೂವತ್ತೆರಡು ಕೋಟಿ ರೂಪಾಯಿಗಳು ಆದರೆ ಇಲ್ಲಿವರೆಗೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಜಿ ಎಸ್ ಟಿ ಪರಿಹಾರ ಅಂತ ಕೊಟ್ಟಿರೋದು ಒಂದು ಲಕ್ಷದ ಆರು ಸಾವಿರದ ಇನ್ನೂರ ಐವತ್ತೆಂಟು ಕೋಟಿ ಮಾತ್ರ ಇದರಿಂದ ನಮ್ಮ ರಾಜ್ಯಕ್ಕೆ ನ್ಯಾಯವಾಗಿ ಬರಬೇಕಾಗಿದ್ದಂಥ ಜಿ ಎಸ್ ಟಿ ಪರಿಹಾರದಲ್ಲಿ ಆಗಿರೋ ನಷ್ಟ ಎಷ್ಟು ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಗಳು ಹೀಗೆ ಜಿ ಎಸ್ ಟಿ ಪರಿಹಾರ ಕೊಡೋದ್ರಲ್ಲೂ ಕೂಡ ಕೇಂದ್ರ ಸರ್ಕಾರ ನಮಗೆ ಭಾರಿ ಅನ್ಯಾಯ ಮಾಡಿದೆ ಇದರಿಂದ ನಮಗಾಗಿರೋ ನಷ್ಟ ಎಷ್ಟು ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿಗಳು ಇನ್ನು ಸೆಸ್ ಮತ್ತು ಸರ್ಚಾರ್ಜ್ ಇದರಿಂದ ನಮಗಾಗಿರೋ ನಷ್ಟ ಎಷ್ಟು ಅಂತ ನೋಡೋಣ ಈ ಮೋದಿ ಸರ್ಕಾರ ತನ್ನ ಹತ್ತು ವರ್ಷಗಳ ಆಡಳಿತದಲ್ಲಿ ಸೆಸ್ ಮತ್ತು ಸರ್ಚಾರ್ಜ್ ಕೆಳಗಡೆ ಮೂವತ್ತು ಮೂರು ಲಕ್ಷ ಕೋಟಿಗಳಿಗಿಂತ ಹೆಚ್ಚಿನ ಹಣ ಸಂಗ್ರಹ ಮಾಡಿದೆ ಮೋದಿ ಬರೋದಕ್ಕಿಂತ ಮೊದಲು ಒಟ್ಟು ತೆರಿಗೆನಲ್ಲಿ ಸೆಸ್ ಮತ್ತು ಸರ್ಚಾರ್ಜ್ ಪಾಲು ಶೇಕಡ ಎಂಟರಿಂದ ಒಂಬತ್ತು ಈ ರೇಂಜಲ್ಲಿ ಇರ್ತಾ ಇತ್ತು ಆದರೆ ಈಗ ಅದು ಶೇಕಡ ಇಪ್ಪತ್ತಕ್ಕಿಂತ ಜಾಸ್ತಿ ಆಗಿದೆ ಮೋದಿ ಆಡಳಿತದ ಈ ಹತ್ತು ವರ್ಷಗಳಲ್ಲಿ ಒಟ್ಟು ತೆರಿಗೆ ಸಂಗ್ರಹ ನೂರ ತೊಂಬತ್ತೈದು ಪರ್ಸೆಂಟಷ್ಟು ಬೆಳೆದಿದರೆ ಇದೇ ಅವಧಿನಲ್ಲಿ ಸೆಸ್ ಮತ್ತು ಸರ್ಚಾರ್ಜ್ ಎಷ್ಟು ಬೆಳೆದಿದೆ ಗೊತ್ತಾ ನಾನೂರ ಇಪ್ಪತ್ತೆಂಟು ಪರ್ಸೆಂಟು ನೀವೇ ಊಹೆ ಮಾಡ್ಕೊಳ್ಳಿ ರಾಜ್ಯಗಳ ಹಣವನ್ನು ಮೋದಿ ಸರ್ಕಾರ ಯಾವ ಮಟ್ಟದಲ್ಲಿ ದೋಚ್ತಾ ಇದೆ ಅಂತ ಈ ಸೆಸ್ ಮತ್ತು ಸರ್ಚಾರ್ಜ್ ಹೆಸರಲ್ಲಿ ಸಂಗ್ರಹ ಮಾಡೋ ಹಣವನ್ನು ರಾಜ್ಯಗಳ ಜೊತೆ ಹಂಚಿಕೊಳ್ಳದೇ ಇರೋದ್ರಿಂದ ವರ್ಷದಿಂದ ವರ್ಷಕ್ಕೆ ಮೋದಿ ಸರ್ಕಾರ ಸೆಸ್ ಮತ್ತು ಸರ್ಚಾರ್ಜನ್ನು ಜಾಸ್ತಿ ಮಾಡ್ತಾನೆ ಇದೆ ಇದರಿಂದಾಗಿ ಆ್ಯಕ್ಚುಲಿ ಏನಾಗ್ತಾ ಇದೆ ಅಂದರೆ ಹಣಕಾಸು ಆಯೋಗ ಶಿಫಾರಸು ಮಾಡಿರೋದಷ್ಟು ರಾಜ್ಯಗಳಿಗೆ ಶೇಕಡಾ ನಲವತ್ತೊಂದು ಪರ್ಸೆಂಟ್ ಕೊಡಿ ಅಂತ ನಲವತ್ತೊಂದು ಪರ್ಸೆಂಟು ಹಂಚಿಕೊಳ್ಳಿ ಅಂತ ಆದರೆ ಸೆಸ್ ಸೆಸ್ ಮತ್ತು ಸರ್ಚಾರ್ಜ್ ಚಾರ್ಜ್ ಸಿಕ್ಕಾಬಿಟ್ಟೆ ಜಾಸ್ತಿ ಆಗಿರೋದ್ರಿಂದ ಕೇಂದ್ರ ರಾಜ್ಯಗಳ ಹತ್ರ ಆ್ಯಕ್ಚುಲಿ ಹಂಚಿಕೊಳ್ತಾ ಇರೋದು ಎಷ್ಟು ಗೊತ್ತಾ ತರ್ಟಿ ಫೈವ್ ಟು ತರ್ಟಿ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಹೀಗಾಗಿ ರಾಜ್ಯಗಳ ತೆರಿಗೆ ಪಾಲನ್ನು ಕೇಂದ್ರ ಸರ್ಕಾರ ಪರೋಕ್ಷವಾಗಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಜಾಸ್ತಿ ದೋಚ್ತಾ ಇದೆ ಈ ಹತ್ತು ವರ್ಷಗಳಲ್ಲಿ ಸೆಸ್ ಮತ್ತು ಸರ್ಚಾರ್ಜಲ್ಲಿ ಸಂಗ್ರಹ ಆದಂಥ ಮೂವತ್ತ್ಮೂರು ಲಕ್ಷ ಕೋಟಿಗಳಿಗಿಂತ ಹೆಚ್ಚಿನ ಹಣವನ್ನು ಶೇಕಡಾ ನಲವತ್ತೊಂದರಂತೆ ರಾಜ್ಯಗಳ ಜೊತೆ ಹಂಚ್ಕೋಬೇಕಾಗಿತ್ತು ಹಾಗೆ ಹಂಚ್ಕೊಂಡಿದ್ರೆ ನಮ್ಮ ರಾಜ್ಯಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ತನಕ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟು ನಂತರ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಥರ ಕೊಟ್ಟಿದ್ರು ನಮ್ಗೆ ಐವತ್ತೈದು ಸಾವಿರ ಕೋಟಿ ಬರ್ತಾಯಿತ್ತು ಆದರೆ ಮೋದಿ ಸರ್ಕಾರ ಈ ಸೆಸ್ ಮತ್ತು ಸರ್ಚಾರ್ಜ್ನ ನಮ್ಮ ಹತ್ರ ಹಂಚಿಕೊಳ್ಳ್ದೇ ಇರೋ ಕಾರಣಕ್ಕೆ ನಮ್ಮ ರಾಜ್ಯಕ್ಕಾಗಿರುವಂಥ ನಷ್ಟ ಐವತ್ತೈದು ಸಾವಿರ ಕೋಟಿ ರೂಪಾಯಿಗಳು ಈ ರೀತಿ ಒಟ್ಟಾರೆಯಾಗಿ ಹದಿನೈದನೇ ಹಣಕಾಸು ಆಯೋಗದ ತಪ್ಪು ತೆರಿಗೆ ಹಂಚಿಕೆ ನೀತಿ ಇತ್ತಲ್ಲ ಅದರಿಂದ ಆಗಿರೋ ನಷ್ಟ ಅರವತ್ತೆರಡು ಸಾವಿರದ ತೊಂಬತ್ತೇಳು ಕೋಟಿ ಆಯೋಗದ ಶಿಫಾರಸ್ಸಿದ್ರು ನಮಗೆ ಕೊಡಲಿಲ್ವಲ್ಲ ಅದರಿಂದ ಆದಂಥ ನಷ್ಟ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಜಿ ಎಸ್ ಟಿ ಪರಿಹಾರ ಪೂರ್ತಿ ಕೊಡದೇ ಇದ್ದಿದ್ದರಿಂದ ಆದಂಥ ನಷ್ಟ ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ಮತ್ತು ಸೆಸ್ ಮತ್ತು ಸರ್ಚಾರ್ಜ್ ಕಡೆಯಿಂದ ಆದಂಥ ನಷ್ಟ ಐವತ್ತೈದು ಸಾವಿರ ಕೋಟಿ ಹೀಗೆ ನಮ್ಮ ರಾಜ್ಯಕ್ಕೆ ಆಗಿರೋ ತೆರಿಗೆ ನಷ್ಟ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ಅರವತ್ತಾರು ಕೋಟಿ ರೂಪಾಯಿಗಳು ಅಂದರೆ ಕೇಂದ್ರ ಸರ್ಕಾರದಿಂದ ತೆರಿಗೆ ವಿಷಯದಲ್ಲಿ ನಮಗಾಗಿರೋ ನಷ್ಟದ ಅಗಾಧತೆ ಎಷ್ಟು ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹೀಗೆ ನಮ್ಮ ರಾಜ್ಯಕ್ಕೆ ತೆರಿಗೆ ಹಂಚಿಕೆ ವಿಷಯದಲ್ಲಿ ಒಟ್ಟು ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ಅರವತ್ತಾರ್ಟು ಎಂಟುನೂರ ಅರವತ್ತಾರು ಕೋಟಿ ರೂಪಾಯಿ ಅನ್ಯಾಯ ಆಗಿದ್ದಷ್ಟೇ ಅಲ್ಲದೆ ಬೇರೆ ಬೇರೆ ಅನುದಾನಗಳಲ್ಲೂ ಕೂಡ ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡಿದೆ ಈಗ ನೋಡಿ ನಮ್ಮ ರಾಜ್ಯ ಸಿಕ್ಕಾಬಟ್ಟೆ ಬರಗಾಲ ಎದುರಿಸ್ತಾ ಇದೆ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಬರಪರಿಹಾರ ಕೊಡಿ ಅಂತ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸೆಪ್ಟೆಂಬರಲ್ಲಿ ಅಕ್ಟೋಬರಲ್ಲಿ ನವೆಂಬರಲ್ಲಿ ಮೂರು ಸರಿ ಮೆಮೊರೆಂಡಮ್ ಕೊಟ್ಟಿದೆ ಕೇಂದ್ರದ ಕೃಷಿ ಸಚಿವರು ಗೃಹ ಕಾರ್ಯದರ್ಶಿಗಳನ್ನ ಭೇಟಿ ಮಾಡಿ ಅಲ್ಲಿಗೆ ಹೋಗಿ ಅವ್ರಿಗೂ ಮನವಿ ಕೊಟ್ಟಿದ್ದಾರೆ ಮತ್ತು ಮುಖ್ಯಮಂತ್ರಿ ಹಾಗೂ ಕಂದಾಯ ಮಂತ್ರಿಗಳು ಪ್ರಧಾನಿ ಮೋದಿಯವ್ರನ್ನ ಗೃಹಮಂತ್ರಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಎನ್ ಡಿ ಆರ್ ಎಫ್ ಇಂದ ಬರ ಪರಿಹಾರ ಕೊಡಿ ಅಂತ ಮನವಿ ಮಾಡಿದ್ದಾರೆ ಆದರೆ ವಾಸ್ತವ ಏನು ಅಂದರೆ ಕೇಂದ್ರ ಸರ್ಕಾರವೇ ನಿಯಮ ಮಾಡಿದೆ ಬರ ಪರಿಹಾರ ಪ್ರವಾಹ ಪರಿಹಾರ ಹೇಗೆ ಕೊಡಬೇಕು ಅಂತ ಆ ನಿಯಮ ಏನು ಹೇಳುತ್ತೆ ಅಂತಂದರೆ ಯಾವುದೇ ರಾಜ್ಯ ಸರ್ಕಾರ ಮನವಿ ಕೊಟ್ಟ ಒಂದು ತಿಂಗಳೊಳಗಡೆ ಐ ಎಮ್ ಸಿ ಟಿ ಇಂಟರ್ ಮಿನಿಸ್ಟರಿಯಲ್ ಸೆಂಟ್ರಲ್ ಟೀಮು ರಾಜ್ಯಕ್ಕೆ ಭೇಟಿ ನೀಡಿ ಬರ ಪರಿಸ್ಥಿತಿ ಅಧ್ಯಯನ ಮಾಡಿ ಕೇಂದ್ರಕ್ಕೆ ವರದಿ ಕೊಡಬೇಕು ಐ ಎಂ ಸಿ ಟಿ ವರದಿ ನೀಡಿದಂಥ ಒಂದು ತಿಂಗಳೊಳಗಡೆ ಎನ್ ಡಿ ಆರ್ ಎಫ್ನಿಂದ ರಾಜ್ಯಕ್ಕೆ ಬರಿ ಪರಿ ರಾಜ್ಯಕ್ಕೆ ಬರ ಪರಿಹಾರ ಕೊಡೋಕ್ಕೆ ಕ್ರಮ ತಗೋಬೇಕು ಅಂತ ಆದರೆ ಐ ಎಮ್ ಸಿ ಟಿ ಕಳೆದ ಅಕ್ಟೋಬರ್ನಲ್ಲೇ ರಾಜ್ಯಕ್ಕೆ ಭೇಟಿ ನೀಡಿ ವರದಿ ಕೊಟ್ಟಿದೆ ಆದರೂ ಕೂಡ ಮೋದಿ ಸರ್ಕಾರ ನಮ್ಮ ರಾಜ್ಯಕ್ಕೆ ಬರ ಪರಿಹಾರಕ್ಕೆ ಇಲ್ಲಿವರೆಗೆ ಒಂದು ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ ಹೀಗಾಗಿ ಮೊದಲ ಬಾರಿಗೆ ನಮ್ಮ ರಾಜ್ಯ ಸರ್ಕಾರ ಬರ ಪರಿಹಾರ ಕೊಡಿ ಅಂಥೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿ ಬಂದೈತೆ ನೋಡಿ ರಾಜ್ಯದ ಬಿ ಜೆ ಪಿ ನಾಯಕರು ಎಂ ಪಿಗಳು ಈ ವಿಷಯದಲ್ಲಿ ರಾಜ್ಯದ ಪರ ನಿಂತು ಬರ ಪರಿಹಾರ ಕೊಡಿಸೋದು ಬಿಟ್ಟು ರಾಜ್ಯದ ಹಿತಕ್ಕಿಂತ ಪಕ್ಷದ ಮುಖ್ಯ ಅಂತ ಪಕ್ಷದ ಪರ ನಿಂತ್ಕೊಂಡಿದ್ದಾರೆ ಮತ್ತು ಪ್ರಕೃತಿ ವಿಕೋಪಗಳಿಂದ ತನ್ನ ಪ್ರಜೆಗಳಿಗೆ ಆಗೋ ಕಷ್ಟಗಳಿಗೆ ನೆರವಾಗಬೇಕು ಅಂತ ಕೇಂದ್ರ ಸರ್ಕಾರವೇ ಮಾಡಿಕೊಂಡಿರೋ ನಿಯಮಗಳಿವು ಇಂಥ ಸಮಯದಲ್ಲಿ ಪ್ರಜೆಗಳ ಕಷ್ಟ ನಿವಾರಣೆ ಮಾಡೋದು ಸರ್ಕಾರದ ಸಂವಿಧಾನಬದ್ಧ ಕರ್ತವ್ಯ ಮತ್ತು ಜವಾಬ್ದಾರಿ ಕೂಡ ಆದರೆ ಈ ಮೋದಿ ಸರ್ಕಾರ ತನ್ನ ಸಂವಿಧಾನಬದ್ಧ ಕರ್ತವ್ಯವನ್ನು ಗಾಳಿಗೆ ತೂರಿ ನಮ್ಮ ರಾಜ್ಯಕ್ಕೆ ಈ ಮಟ್ಟಕ್ಕೆ ಅನ್ಯಾಯ ಮಾಡ್ತಾ ಇದೆ ಇಲ್ಲಿ ನಾವು ಮತ್ತೊಂದು ಅತಿ ಮುಖ್ಯ ವಿಷಯ ಗಮನಿಸಬೇಕು ಹದಿನೈದನೇ ಹಣಕಾಸು ಆಯೋಗದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ರಾಜ್ಯ ಬಿ ಜೆ ಪಿಯವರು ಹೇಳಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಹೌದು ಅನ್ಯಾಯ ಆಗಿದೆ ಆದರೆ ಹಣಕಾಸು ಆಯೋ ಆದರೆ ಹಣಕಾಸು ಆಯೋಗ ಹೇಳ್ದಂತೆ ಮಾತ್ರ ನಾವು ತೆರಿಗೆ ಹಂಚಲು ಮಾ ತೆರಿಗೆ ಹಂಚಿಕೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದೆ ರಾಜ್ಯಕ್ಕೆ ಅನ್ಯಾಯ ಆಗಿರೋದು ಗೊತ್ತಿರುವಾಗ ಕೇಂದ್ರ ಸರ್ಕಾರಕ್ಕೆ ಮೋದಿಗೆ ನಮ್ಮ ರಾಜ್ಯದ ಬಗ್ಗೆ ಕಳಕಳಿ ಇದ್ದಿದ್ರೆ ಬೇರೆ ವಿಷಯದಲ್ಲಾದರೂ ಜಾಸ್ತಿ ಅನುದಾನ ಕೊಡ್ಬೋದಾಗಿತ್ತಲ್ವಾ ಹಾಗೆ ಅನುದಾನ ಜಾಸ್ತಿ ಕೊಡೋದ್ರ ಮೂಲಕ ರಾಜ್ಯಕ್ಕೆ ಒಂದು ಮಟ್ಟದಾರು ನ್ಯಾಯ ಕೊಡ್ಬೋದಾಗಿತ್ತಲ್ವಾ ಆದರೆ ಮತ್ತು ಈ ರೀತಿ ಹೆಚ್ಚಿನ ಅನುದಾನ ಕೊಡೋಕ್ಕೆ ಬೇರೆ ವಿಷಯದಲ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಅಡೆತಡೆನೂ ಇರಲಿಲ್ಲ ತಾನೇ ಆದರೆ ಕೇಂದ್ರ ಸರ್ಕಾರ ಬೇರೆ ಅನುದಾನ ಕೊಡೋದ್ರಲ್ಲೂ ಕೂಡ ನಮಗೆ ಸಂಪೂರ್ಣವಾಗಿ ಮೋಸ ಮಾಡಿದೆ ಸಂಪೂರ್ಣವಾಗಿ ಮೋಸ ಮಾಡಿದೆ ನೋಡಿ ಇಡೀ ದೇಶದಲ್ಲೇ ಎರಡನೇ ಅತಿ ಹೆಚ್ಚಿನ ತೆರಿಗೆ ಸಂಗ್ರಹಿಸಿ ಕೊಟ್ಟಿರೋ ಕರ್ನಾಟಕ ದೇಶದ ಅಭಿವೃದ್ಧಿಗೂ ಗಣನೀಯ ಕೊಡುಗೆ ಇದೆ ಆದರೆ ನಮ್ಮ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ವಾಪಸ್ ಕೊಡ್ತಾ ಇರೋದು ಪುಡಿಗಾಸ್ ಮಾತ್ರ ನೋಡಿ ಹೀಗೆ ಮಾಡೋದ್ರಿಂದ ಕರ್ನಾಟಕ ಹಿಂದೆ ಉಳಿತದೆ ಇದರಿಂದ ಕರ್ನಾಟಕದಿಂದ ಬರ್ತಾ ಇರ್ತಕ್ಕಂಥ ತೆರಿಗೆ ಕಡಿಮೆ ಆಗುತ್ತೆ ಇದರಿಂದ ದೇಶಕ್ಕೆ ತೊಂದರೆ ಆಗುತ್ತೆ ಯಾವ ಪ್ರಾಥಮಿಕ ಅರಿವು ಕೂಡ ಇಲ್ಲದೆ ರಾಜ್ಯಕ್ಕೆ ಇವರು ಅನ್ಯಾಯ ಮಾಡ್ತಾನೇ ಇದ್ದಾರೆ ಇಲ್ಲೊಂದು ಮುಖ್ಯ ವಿಷಯ ಗಮನಿಸಿ ನೋಡಿ ಇನ್ಕಮ್ ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸು ಜಿ ಎಸ್ ಟಿ ಎಲ್ಲ ಸೇರಿಸಿ ಕರ್ನಾಟಕ ಪ್ರತಿ ವರ್ಷ ಕೇಂದ್ರಕ್ಕೆ ಸಂಗ್ರಹಿಸಿ ಕೊಡ್ತಾ ಇರ್ತಕ್ಕಂಥ ತೆರಿಗೆ ಎಷ್ಟು ಗೊತ್ತಾ ಹತ್ತತ್ರ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳು ಆದರೆ ಕೇಂದ್ರದಿಂದ ತೆರಿಗೆ ಪಾಲು ಮತ್ತು ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಸೇರಿ ನಮಗೆ ವಾಪಸ್ ಇರೋದು ಕೇವಲ ಐವತ್ತು ಸಾವಿರದಿಂದ ಐವತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ಇದರ ಅರ್ಥ ಏನು ನಾವು ಕೇಂದ್ರಕ್ಕೆ ಇರೋ ಪ್ರತಿ ನೂರು ರೂಪಾಯಿಗೆ ಅವ್ರು ನಮಗೆ ವಾಪಸ್ ಇರೋದು ಕೇವಲ ಹನ್ನೆರಡು ರೂಪಾಯಿ ಕೇವಲ ಹನ್ನೆರಡು ರೂಪಾಯಿ ಅಂದರೆ ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಮಟ್ಟ ಎಷ್ಟು ಅಂತ ಗಮನಿಸಿ ಮೋದಿ ಸರ್ಕಾರ ನಮಗೆ ಬೇಕು ಅಂತಲೇ ಅನ್ಯಾಯ ಮಾಡ್ತಾಯಿದ್ದಾರೆ ಅನ್ನೋದಕ್ಕೆ ಈ ಒಂದು ಉದಾಹರಣೆ ನೋಡಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಸೈಜ್ ಎಷ್ಟು ಗೊತ್ತಾ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರದ ಇನ್ನೂರ ಹದಿಮೂರು ಕೋಟಿ ರೂಪಾಯಿಗಳು ಆಗ ನಮಗೆ ತೆರಿಗೆ ಪಾಲು ಮತ್ತು ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಸೇರಿಕೊಟ್ಟ ಹಣ ಎಷ್ಟು ಅಂದರೆ ಐವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಕೋಟಿ ರೂಪಾಯಿ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕೇಂದ್ರದ ಬಜೆಟ್ ಗಾತ್ರ ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತೇಳು ಕೋಟಿ ರೂಪಾಯಿಗಳು ಆಗ ನಮಗೆ ತೆರಿಗೆ ಪಾಲು ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಸೇರಿಕೊಟ್ಟಂಥ ಒಟ್ಟು ಹಣ ಐವತ್ತು ಸಾವಿರದ ಇನ್ನೂರೈವತ್ತೇಳು ಕೋಟಿ ರೂಪಾಯಿಗಳು ಮಾತ್ರ ನೀವಿಲ್ಲಿ ಗಮನಿಸಬೇಕು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಕೇಂದ್ರದ ಬಜೆಟ್ ಗಾತ್ರ ಹತ್ತತ್ರ ಡಬಲ್ ಆಗಿದೆ ಬಜೆಟ್ ಗಾತ್ರ ಬಹುತೇಕ ಡಬಲ್ ಆಗಿರುವಾಗ ನಮ್ಮ ರಾಜ್ಯಕ್ಕೆ ಜಾಸ್ತಿ ಅನುದಾನ ಕೊಡಬೇಕು ಅಂದಿದರೆ ಸಾಧ್ಯ ಇತ್ತು ಅಲ್ವಾ ಆದರೆ ಮೋದಿ ಸರ್ಕಾರಕ್ಕೆ ನಮಗೆ ಕೊಡೋಕ್ಕೇನೂ ಮನಸ್ಸಿಲ್ಲ ಅನ್ನೋದು ಈ ಉದಾಹರಣೆಯಲ್ಲಿ ಗೊತ್ತಾಗುತ್ತೆ ನೋಡಿ ಬಜೆಟ್ ಗಾತ್ರ ಡಬಲ್ ಆದಾಗ್ಲೂ ನಮಗೆ ಕೊಡೋ ಅಂಥ ಅನುದಾನವನ್ನು ಕಡಿಮೆ ಕೊಟ್ಟಿದ್ದಾರೆ ಹೋಗಲಿ ಕರ್ನಾಟಕ ಮುಂದುವರೆದಿರೋ ರಾಜ್ಯ ಅದಕ್ಕೋಸ್ಕರ ನಮಗೆ ಜಾಸ್ತಿ ಅನುದಾನ ಕೊಡ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ನಮ್ಮಂಗೆಯೇ ಮುಂದುವರೆದಿರೋ ಗುಜರಾತ್ಗೂ ಕಡಿಮೆ ಅನುದಾನ ಕೊಡಬೇಕಾಗಿತ್ತಲ್ವಾ ಕೇಂದ್ರ ಸರ್ಕಾರ ಆದರೆ ವಾಸ್ತವ ಏನಿದೆ ನೋಡಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ತನಕ ಈ ಅವಧಿನಲ್ಲಿ ಗುಜರಾತಿಂದ ಸಂಗ್ರಹ ಆಗಿರೋ ತೆರಿಗೆ ಹಣ ಏಳು ಲಕ್ಷದ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಇದೇ ಅವಧಿನಲ್ಲಿ ನಮ್ಮ ಕರ್ನಾಟಕ ಕೊಟ್ಟಿರೋ ತೆರಿಗೆ ಎಷ್ಟು ಗೊತ್ತಾ ಹದಿನಾಲ್ಕು ಲಕ್ಷದ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳು ಅಂದರೆ ಆಲ್ಮೋಸ್ಟು ಗುಜರಾತ್ಗಿಂತ ಡಬಲಷ್ಟು ತೆರಿಗೆ ನಾವು ಕಟ್ಕೊಟ್ಟಿದ್ದೀವಿ ಆದರೆ ಇದೇ ಅವಧಿಯಲ್ಲಿ ಗುಜರಾತಿಗೆ ಕೊಟ್ಟಿರೋ ತೆರಿಗೆ ಪಾಲು ಒಂದು ಲಕ್ಷದ ಐವತ್ತೊಂದು ಸಾವಿರ ಕೋಟಿ ನಮಗೆ ಇದರ ಡಬಲ್ ಕೊಡಬೇಕಾಗಿತ್ತಲ್ಲ ವಾಲೆಕ್ದಲ್ಲಿ ಆದರೆ ನಮಗೆ ಕೊಟ್ಟಿರೋದು ಒಂದು ಲಕ್ಷದ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳು ಮಾತ್ರ ಈ ಉದಾಹರಣೆ ಗುಜರಾತ್ ಮತ್ತು ಕರ್ನಾಟಕದ ಈ ಕಂಪ್ಯಾರಿಸನ್ ನಮಗೆ ಕ್ಲಿಯರಾಗಿ ತೋರಿಸುತ್ತೆ ಮೋದಿಯವರು ಅತ್ಯಂತ ಸ್ಪಷ್ಟವಾಗಿ ಮಲತಾಯಿ ಧೋರಣೆಯನ್ನು ಕರ್ನಾಟಕದ ಬಗ್ಗೆ ಅನುಸರಿಸ್ತಾ ಇದ್ದಾರೆ ಅಂತ ಸ್ನೇಹಿತರೆ ಈ ರೀತಿ ಜಿ ಎಸ್ ಟಿ ಇಂಪ್ಲಿಮೆಂಟ್ ಆದಮೇಲೆ ನಮ್ಮ ರಾಜ್ಯಕ್ಕೆ ಹೀಗೆ ಅನ್ಯಾಯ ಮಾಡ್ತಾ ಮಾಡ್ತಾ ಬಂದು ನಮಗೆ ಹಣಕಾಸಿನ ಅನುದಾನ ಸರಿಯಾಗಿ ಕೊಡದೇ ಇರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯ ಎರಡು ಸಾವಿರದ ಹದಿನೆಂಟರಿಂದ ಈಚೆಗೆ ಗುಜರಾತ್ಗಿಂತ ಜಾಸ್ತಿ ಸಾಲ ಮಾಡಿದೆ ಗುಜರಾತ್ ಹೋಗಲಿ ಬಿಡಿ ತುಂಬ ಹಿಂದೆ ಉಳಿದಿರೋ ಉತ್ತರ ಪ್ರದೇಶಕ್ಕಿಂತಲೂ ನಮ್ಮ ರಾಜ್ಯ ಜಾಸ್ತಿ ಸಾಲ ಮಾಡಿದೆ ಇಲ್ಲಿ ನೋಡಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಗುಜರಾತ್ ಮಾಡಿರೋ ಸಾಲ ಸುಮಾರು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಕೋಟಿ ಉತ್ತರ ಪ್ರದೇಶ ಮಾಡಿರೋ ಸಾಲ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ಆದರೆ ಇದೇ ಅವಧಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಾಡಿರೋ ಸಾಲ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಕೋಟಿ ಅಂದರೆ ಗುಜರಾತು ಉತ್ತರ ಪ್ರದೇಶ ಎರಡಕ್ಕಿಂತಲೂ ನಮ್ಮ ರಾಜ್ಯ ಡಬಲ್ಲಷ್ಟು ಹೆಚ್ಚಿನ ಸಾಲ ಮಾಡಿದೆ ಈ ಎರಡು ವರ್ಷಗಳಲ್ಲಿ ನಮ್ಮ ರಾಜ್ಯದ ಒಟ್ಟು ಸಾಲ ಆರೂವರೆ ಲಕ್ಷ ಕೋಟಿಗಿಂತ ಜಾಸ್ತಿಯಾಗಿದೆ ಇಷ್ಟೊಂದು ದೊಡ್ಡ ಮಟ್ಟದ ಸಾಲ ನಮ್ಮ ತಲೆ ಮೇಲೆ ಬೀಳೋದಕ್ಕೆ ಮೋದಿ ಸರ್ಕಾರ ನಮಗೆ ಕೊಡಬೇಕಾಗಿದ್ದಷ್ಟು ತೆರಿಗೆ ಪಾಲು ಹಣಕಾಸಿನ ಅನುದಾನ ಕೊಡದೇ ಇರೋದೇ ಕಾರಣ ತಾನೇ ನೋಡಿ ಮೋದಿ ಸರ್ಕಾರ ನಮ್ಮ ರಾಜ್ಯಕ್ಕೆ ಹೀಗೆ ತೆರಿಗೆ ಮತ್ತು ಅನುದಾನದಲ್ಲಿ ಅನ್ಯಾಯ ಮಾಡಿ ಮಾಡಿ ನಮ್ಮನ್ನು ಸಾಲದ ಸುಲಿಗೆ ನಮ್ಮನ್ನು ಸಾಲದ ಸುಳಿಗೆ ಸಿಲುಕೋ ಥರ ಮಾಡಿ ಇದ್ದಂಥ ನಮ್ಮ ಕರ್ನಾಟಕವನ್ನು ಹೇಗೆ ಹಾಳು ಮಾಡ್ತಾ ಇದೆ ಅಂತ ನೀವೇ ಗಮನಿಸಿ ಇನ್ನು ಹೆದ್ದಾರಿ ನಿರ್ಮಾಣವೇ ನಮ್ಮ ಅಭಿವೃದ್ಧಿಯ ಲಕ್ಷಣ ಅಂತ ಹೇಳ್ಕೊಳ್ಳೋ ಮೋದಿ ಸರ್ಕಾರ ಹೆದ್ದಾರಿ ವಿಷಯದಲ್ಲೂ ನಮಗೆ ತೀರಾ ಮೋಸ ಮಾಡಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಈ ಅವಧಿನಲ್ಲಿ ಗುಜರಾತಲ್ಲಿ ಮೂರು ಸಾವಿರದ ನೂರ ತೊಂಬತ್ತೊಂದು ಕಿಲೋಮೀಟ್ರ್ ಉದ್ದ ಉತ್ತರ ಪ್ರದೇಶದಲ್ಲಿ ನಾಲ್ಕು ಸಾವಿರದ ಇನ್ನೂರ ಐವತ್ತೊಂಬತ್ತು ಕಿಲೋಮೀಟ್ರ್ ಉದ್ದ ಮಹಾರಾಷ್ಟ್ರದಲ್ಲಿ ಹನ್ನೆರಡು ಸಾವಿರದ ಅರವತ್ತೆಂಟು ಕಿಲೋಮೀಟ್ರ್ ಉದ್ದ ಇಷ್ಟು ಹೈವೇನ ಮೋದಿ ಸರ್ಕಾರ ನಿರ್ಮಾಣ ಮಾಡಿದರೆ ಕರ್ನಾಟಕದಲ್ಲಿ ಇದೇ ಅವಧಿಯಲ್ಲಿ ನಿರ್ಮಾಣ ಮಾಡಿರೋ ಹೈವೇಯ ಉದ್ದ ಕೇವಲ ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ಗಳು ಇದು ಕರ್ನಾಟಕಕ್ಕೆ ಮಾಡಿರೋ ಅನ್ಯಾಯ ಅಲ್ವಾ ಅದೇ ರೀತಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತಾರರ ತನಕ ನಮ್ಮ ರಾಜ್ಯದ ರೈಲ್ವೆ ಮಾರ್ಗ ಮೂರು ಸಾವಿರದ ಇನ್ನೂರ ಎಂಬತ್ತೊಂದು ಕಿಲೋಮೀಟ್ರಿಂದ ಮೂರು ಸಾವಿರದ ಐನೂರ ಎಪ್ಪತ್ತೆರಡು ಕಿಲೋಮೀಟ್ರ್ ಮಾತ್ರ ಜಾಸ್ತಿ ಆಗಿದೆ ಅಂದರೆ ಕೇವಲ ಮುನ್ನೂರು ಕಿಲೋಮೀಟ್ರಷ್ಟು ಮಾತ್ರ ರೈಲ್ವೆ ಮಾರ್ಗ ವಿಸ್ತರಿಸಲ್ಪಟ್ಟಿದೆ ಇದು ಕೂಡ ನಮಗೆ ಮಾಡ್ತಾರೋ ಅನ್ಯಾಯ ಅಲ್ವಾ ಯೋಚನೆ ಮಾಡಿ ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಬಜೆಟ್ಟಲ್ಲೇ ಅನೌನ್ಸ್ ಮಾಡಿದರು ನಿರ್ಮಲಾ ಸೀತಾರಾಮನ್ನು ಆದರೆ ಇಲ್ಲಿ ತನಕ ಹಣ ಕೊಟ್ಟಿಲ್ಲ ತಾವೇ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದು ಕೂಡ ಕೊಟ್ಟಿಲ್ಲ ಅಂದರೆ ನಮ್ಮ ಕರ್ನಾಟಕದ ಮೇಲೆ ಇವ್ರಿಗೆಷ್ಟು ದ್ವೇಷ ಇರ್ಬೋದು ಅಂತ ಯೋಚನೆ ಮಾಡಿ ಅದೇ ರೀತಿ ಮೇಕೆದಾಟು ಯೋಜನೆ ಬೆಂಗಳೂರಿಗೆ ಕುಡಿಯೋ ನೀರಿನ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡುವಂಥ ಯೋಜನೆ ಇಲ್ಲಿ ತನಕ ಮೋದಿಯವರು ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ ಎಸ್ ಅಂದಿದ್ರು ಕೂಡ ಇವರು ಇಲ್ಲಿಯ ತನಕ ಯೋಜನೆಗೆ ಶುರು ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಇದು ನಮ್ಮ ವಿರುದ್ಧ ಅಲ್ವಾ ಇದು ಬೆಂಗಳೂರಿನ ವಿರುದ್ಧ ಅಲ್ವಾ ಯೋಚನೆ ಮಾಡಿ ಇನ್ನು ಮಹದಾಯಿ ಯೋಜನೆಗೆ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಾಗಿದೆ ಆದರೆ ಪರಿಸರ ಸಚಿವಾಲಯ ಸಣ್ಣ ತಕರಾರು ಹಿಡ್ಕೊಂಡು ನಿಂತ್ಕೊಂಡಿದೆ ಈ ರೀತಿ ಅನುಮತಿ ಕೊಡದೆ ಮಹದಾಯಿ ಯೋಜನೆ ನಿಲ್ಲಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಅನ್ಯಾಯ ಅಲ್ವಾ ಅಂತಲೂ ಯೋಚನೆ ಮಾಡಿ ಒಟ್ಟಾರೆಯಾಗಿ ಸ್ನೇಹಿತರೆ ತೆರಿಗೆ ಹಂಚಿಕೆಯಲ್ಲಿ ಭಾರಿ ಅನ್ಯಾಯ ಇತರೆ ಅನ್ಯಾಯ ಇತರೆ ಅನುದಾನಗಳಲ್ಲೂ ಭಾರಿ ಅನ್ಯಾಯ ನೀರಾವರಿ ಮತ್ತು ಕುಡಿಯೋ ನೀರಿನ ವಿಷಯದಲ್ಲೂ ಕೂಡ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಈ ಬಿ ಜೆ ಪಿ ನಮ್ಮ ರಾಜ್ಯದ ಹಿತ ಬಯಸ್ತಾ ಇದೆಯೋ ಪಕ್ಷದ ಹಿತ ಬಯಸ್ತಾ ಇದೆಯೋ ಯೋಚನೆ ಮಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಇಪ್ಪತ್ತೈದು ಜನ ಎಂ ಪಿಗಳನ್ನ ಕರ್ನಾಟಕ ಗೆಲ್ಲಿಸಿ ಕಳಿಸಿತ್ತು ಮಂಡ್ಯದ್ದು ಮತ್ತು ಹಾಸನದ್ದು ಸೇರಿಕೊಂಡ್ರೆ ಒಟ್ಟಾರೆಯಾಗಿ ಇಪ್ಪತ್ತೇಳು ಎಂ ಪಿಗಳನ್ನ ಕರ್ನಾಟಕ ಲೋಕಸಭೆ ಗೆಲ್ಲಿಸಿ ಕಳಿಸಿತ್ತು ಈ ಎಂ ಪಿಗಳು ಇಲ್ಲಿಯ ತನಕ ಕರ್ನಾಟಕಕ್ಕೆ ಆಗಿರೋ ತೆರಿಗೆ ಅನ್ಯಾಯ ಅಷ್ಟೊಂದು ದೊಡ್ಡ ಅನ್ಯಾಯ ಮಹದಾಯಿ ಅನ್ಯಾಯ ಮೇಕೆದಾಟು ಅನ್ಯಾಯ ಭದ್ರಾ ಮೇಲ್ದಂಡೆ ಯೋಜನೆಲ್ಲಾಗಿರತಕ್ಕಂಥ ಅನ್ಯಾಯ ಬರ ಪರಿಹಾರ ಕೊಡದೇ ಇರೋದ್ರಿಂದ ಆಗಿರೋ ಅನ್ಯಾಯ ಇದು ಯಾವುದೇ ಅನ್ಯಾಯದ ವಿಷಯದಲ್ಲಿ ಕರ್ನಾಟಕದ ಪರವಾಗಿ ತಮ್ಮ ದನಿಯನ್ನು ಎತ್ತಿದ್ದಾರಾ ಕರ್ನಾಟಕದ ಪರವಾಗಿ ನಿಂತಿದ್ದಾರಾ ನೀವು ಗಮನಿಸಿ ಇವರು ಯಾರೂ ಕರ್ನಾಟಕದ ಪರ ನಿಂತಿಲ್ಲ ಅದರ ಬದಲು ಪಕ್ಷದ ಪರವಾಗಿ ನಿಂತಿದ್ದಾರೆ ಕರ್ನಾಟಕ ಹಾಳಾದರೂ ಪರವಾಗಿಲ್ಲ ತಾವು ಪಕ್ಷ ಮುಖ್ಯ ಅಂತ ಪಕ್ಷದ ಪರವಾಗಿ ನಿಂತಿದ್ದಾರೆ ಈ ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಪ್ರಜ್ಞಾವಂತ ಜನರು ಕರ್ನಾಟಕದ ಬಗ್ಗೆ ಕಳಕಳಿ ಉಳ್ಳಂಥ ಜನರು ಏನು ನಿರ್ಧಾರ ಮಾಡಬೇಕು ಅನ್ನೋದನ್ನು ಪ್ರಜ್ಞಾವಂತ ನಾಗರಿಕರಾದ ನೀವು ನಾವೆಲ್ಲ ಸರಿಯಾದ ದಿಕ್ಕಿನಲ್ಲಿ ಯೋಚನೆ ಮಾಡಿ ಕರ್ನಾಟಕವನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ